ಗುಡ್ ಆಫ್ಟರ್ನೂನ್, ಹೇಗಿದ್ದೀರಾ ಎಲ್ಲರೂ? ಮಧ್ಯಾಹ್ನ 1 ಗಂಟೆ ಆಯ್ತು ಆಲ್ರೆಡಿ. ಸ್ವಲ್ಪ ಬಟ್ಟೆ ವಾಶ್ ಮಾಡೋದು ಲೇಟ್ ಆಯಿತು. ವಾಷಿಂಗ್ ಮೆಷಿನ್ಗೆ ಈಗ ಜಸ್ಟ್ ಬಟ್ಟೆ ಹಾಕಿದ್ದೀನಿ. ಮತ್ತು ಇನ್ನೇನಿಲ್ಲ, ರಸಮ್ ಮಾಡಿದ್ದೀನಿ, ಅನ್ನ ಮಾಡಿದ್ದೀನಿ. ಅಂದರೆ ನಾವು ಟೊಮೆಟೊ ಸಾರು ಅಂತೀವಿ ಊರ ಕಡೆ, ರಸಮ್ ಅನ್ನೋದಿಲ್ಲ, ಟೊಮೆಟೊ ಸಾರು ಅಂತೀವಿ. ಟೊಮೆಟೊ ಸಾರು, ಟಮಾಟಿ ಸಾರು ಮಾಡೀನಿ, ಅದ್ರ ಜೋಡಿ ಅನ್ನ ಆಯಿತು. ನೆಕ್ಸ್ಟ್ ಈಗ ನಾನು ಇದನ್ನು ಮಾಡಬೇಕು, ಚಪಾತಿ ಎಲ್ಲ ತುಂಬ ದಿವಸ ಆಯ್ತು ಬರೀ ಚಪಾತಿನೇ ಮಾಡ್ತಾಯಿದ್ದೀನಿ. ಸೊ ಇವತ್ತು ಆಲೂ ಪರೋಟ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆಲೂ ಪರೋಟ ಅಷ್ಟು ಮಾಡಿದರೆ ಇನ್ನೇನಿಲ್ಲ ಕೆಲಸ. ಸೊ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್. ಏ ಗುಡ್ ಆಫ್ಟರ್ನೂನ್. ಬೇಗ ಬೇಗ ಆಲೂ ಪರೋಟ ಮಾಡಿ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅಂದರೆ ಅಡುಗೆ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ. ಅಡುಗೆ ಮುಗಿದ್ರೆ ಇನ್ನೇನಿಲ್ಲ, ಸಂಜೆವರೆಗೂ ಫ್ರೀ. ಯಾಕಂದರೆ ಕಿಚನ್ ಎಲ್ಲ ಆಲ್ರೆಡಿ ಕ್ಲೀನ್ ಆಯಿತು, ಪಾತ್ರೆ ಎಲ್ಲ ಫುಲ್ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಇನ್ನೇನಿಲ್ಲ, ಊಟ ಮಾಡೋದು, ಊಟ ಮಾಡಿರೋ ಪಾತ್ರೆ ಅಷ್ಟು ತೊಳೆದು ಬಿಟ್ರೆ ಇನ್ನೇನಿಲ್ಲ ಕೆಲಸ. ಸೊ ಬೇಗ ಬೇಗ ಅಡುಗೆ ಮಾಡಬೇಕು. ನೋಡಿ, ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ಸ್ವಲ್ಪ ಸಣ್ಣ ಪುಟ್ಟ ಅಲ್ಲಿ ಅಲ್ಲಿ ಇರೋದನ್ನು ಜೋಡಿಸಿಡ್ಬೇಕಷ್ಟೇ. ನನಗೆ ಅಡುಗೆ ಮನೆ ಕ್ಲೀನಾಗಿದ್ದರೆ ಅಡುಗೆ ಮಾಡೋಕ್ಕೆ ತುಂಬ ಇಂಟ್ರೆಸ್ಟು. ನೋಡಿ, ಮಧ್ಯಾಹ್ನ ಟೈಮಲ್ಲಿ ಪಾಪ್ಕಾರ್ನ್ ತಿಂತಾ ಇದ್ದಾನೆ. ಏನಾದರೂ ತಿನ್ನೋಕೆ ಬೇಕು ಅವನಿಗೆ ಯಾವಾಗಲೂ ಸ್ನ್ಯಾಕ್ಸು. ಬೇಗ ಬೇಗ ಅಡುಗೆ ಮುಗಿಸಿ ಬೇಗ ಬೇಗ ಇವತ್ತು ಫ್ರೀ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಊಟ ಎಲ್ಲ ಮುಗಿಸ್ಕೊಂಡು ಬನ್ನಿ, ಈಗ ಪರೋಟ ಮಾಡ್ತಾಯಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೇಗೆ ಮಾಡ್ತೀನಿ ಅಂತ. 3-4 ಡೇಸಿಂದ ಬರೀ ಚಪಾತಿನೇ ಮಾಡ್ತಾಯಿದ್ದೆ, ಬಿಟ್ಟರೆ ಮಧ್ಯದಲ್ಲಿ ರೊಟ್ಟಿ ಮಾಡಿರ್ತೀನಿ. ಎಲ್ರಿಗೂ ಬೋರ್ ಆಗಿತ್ತು ಚಪಾತಿ ರೊಟ್ಟಿ, ಏನಾದರೂ ಡಿಫ್ರೆಂಟಾಗಿ ಮಾಡು ಅಂತ ಇದ್ದರು. ಸೊ ಹಾಗಾಗಿ ಸಡನ್ನಾಗಿ ಪರೋಟ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಆಲೂಗಡ್ಡೆ ಕುದಿಯೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಸಿಪ್ಪೆ ಬೇಗ ಬೇಗ ಬಿಚ್ಚಿಬಿಡುತ್ತೆ ಉಪ್ಪು ಹಾಕಿದರೆ. ಸೊ ಹಾಗಾಗಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಕುದಿಯೋಷ್ಟೊತ್ತಿಗೆ ನಾನೀಗ ಗೋಧಿ ಹಿಟ್ಟು ನಾದ್ಕೊಂಡ್ಬಿಡ್ತೀನಿ, ಯಾಕಂದರೆ ಆಲೂಗಡ್ಡೆನು ಕುದಿತಾವು ಅಷ್ಟೊತ್ತಿಗೆ ಹಿಟ್ಟನ್ನು ನೆನೆದು ಬಿಡ್ತೇನೆ ಚೆಂದಾಗಿ. ಗೋಧಿ ಹಿಟ್ಟಿಗೆ ನಾನು ಸ್ವಲ್ಪ ಎಣ್ಣೆ ಮತ್ತು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಈಗ. ತೊ ಗ್ಲಾಸ್ ತಗೋ. ನಾವು ಆಫ್ ಮಾಡಿದ್ರೆ ಆಫ್ ಆಗುತ್ತೆ ಅದು. ಇದು ಅಲ್ಲಿ ಇಲ್ಲಿದೆ ಅಲ್ಲ, ಪಕ್ಕದ್ದು ಇದು. ನನ್ನ ಚಿಕ್ಕ ಮಗನಿಗೆ ಏನಾದರೂ ಹೊಸ ಹೊಸ ಕ್ವೆಶನ್ ತಲೆಯಲ್ಲಿ ಬರ್ತಾ ಇರುತ್ತೆ, ಹಾಗಾಗಿ ಕೇಳ್ತಾ ಇರ್ತಾನೆ. ಗೋಧಿ ಹಿಟ್ಟನ್ನು ನಾನು ಭಾಳ ಗಟ್ಟಿನೂ ಕಲ್ಸ್ಕೊಳ್ಳೋದಿಲ್ಲ, ಭಾಳ ಮೆತ್ತಗೂ ಕಲ್ಸ್ಕೊಳ್ಳೋದಿಲ್ಲ, ಮೀಡಿಯಮ್ಮೇ ಕಲ್ಸ್ಕೊಳಕತ್ತೇನೆ. ಒಂದು 10-15 ನಿಮಿಷ ನೆನೆದ್ರೆ ಭಾಳ ಚಲೋ ಆಗ್ತಾವೆ ಪರೋಟ. ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ, ಈಗ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ, ಸ್ವಲ್ಪ ಉಳಿದ್ರೆ ಸಾಯಂಕಾಲನೂ ಮಾಡ್ಕೊಂಡ್ರಾಯ್ತು ಅಂಥೇಳಿ ಸ್ವಲ್ಪ ಆಲೂಗಡ್ಡೆ ಜಾಸ್ತಿನೇ ಕುದಿಯೋಕಿಟ್ಟಿದ್ದೆ. ಸೊ ಈಗ ಸಿಪ್ಪೆ ತೆಗಿತೀನಿ ಫಟಾಫಟ್ ಅಂಥೇಳಿ, ಆಲ್ರೆಡಿ ಊಟದ ಟೈಮ್ ಆಯಿತು. ಆಲೂಗಡ್ಡೆ ಬಿಸಿ ಇರುವಾಗ ತಣ್ಣೀರಲ್ಲಿ ಹಾಕಬಾರ್ದು ಅಂತಾರೆ, ಯಾಕಂದರೆ ತಣ್ಣೀರಲ್ಲಿ ಹಾಕಿ ನಾವು ಸಿಪ್ಪೆ ತೆಗೆದ್ರೆ ಪಲ್ಯ ಹಳಸುತ್ತೆ ಅಂತ ಹೇಳ್ತಾರೆ. ನಾನೀಗ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ, ಗಂಟು ಗಂಟು ಇಲ್ಲದೆ ಇರೋ ಥರ, ಇಲ್ಲಾಂದರೆ ಪರೋಟ ಚೆನ್ನಾಗಿ ಬರೋಲ್ಲ. ನೆಕ್ಸ್ಟ್ ಈಗ ಚಾಪರ್ಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸಣ್ಣದಾಗಿ ನಾನು ಈ ಥರ ನೋಡಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸಣ್ಣದಾಗಿ ನಂಗೆ ಕಟ್ ಮಾಡ್ಕೊಳ್ಳೋದು ಇದ್ದಾಗ ನಾನು ಇದರಲ್ಲೇ ಹಾಕ್ಕೊಂಡಿರ್ತೀನಿ, ಚಾಪರಲ್ಲೇ ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟು ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ ಜೊತೆಗೆ ಇದ್ರ ಜೊತೆ ನಾನು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಗಿದೆ ಅಂತ. ನೆಕ್ಸ್ಟ್ ಈಗ ನಾನು 1/4 ಚಮಚದಷ್ಟು ಅಜ್ವಾಯಿನ ಚೆನ್ನಾಗಿ ಉಜ್ಜಿಬಿಟ್ಟು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಇಂಚಷ್ಟು ಶುಂಠಿನ ತುರ್ಕೊಳ್ತಾ ಇದ್ದೀನಿ, ಹಾಗೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಧನಿಯಾ ಪುಡಿ,
ಹಾಗೆ ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈಗ ನಾನು ಕಲಸಿಟ್ಟಿರೋ ಹಿಟ್ಟು ನೆನೆದಿದೆ ಚೆನ್ನಾಗಿ, ಒಂದು ಸಾರಿ ಹಾಗೆ ನಾದ್ಕೊಂಡೆ. ಈಗ ನೋಡಿ ಇಷ್ಟು ಹುಳಿ ತೊಗೊಂಡಿದ್ದೀನಿ, ಅಂದರೆ ಇಷ್ಟು ಹಿಟ್ಟು ತೊಗೊಂಡಿದ್ದೀನಿ ನಾನು ಗೋಧಿ ಹಿಟ್ಟು. ಇದಕ್ಕೆ ನಾನೀಗ ಸ್ವಲ್ಪ, ಅಂದರೆ ನೀವು ಹೋಳಿಗೆ ಎಲ್ಲ ಮಾಡ್ತಿರಲ್ಲ ಅದೇ ಮೆಜರ್ಮೆಂಟಲ್ಲಿ ಹಾಕ್ಕೊಳ್ಳಿ. ಇದನ್ನು ಸೇಮ್ ನೀವು ಹೋಳಿಗೆ ಮಾಡುವಾಗ ಹೇಗೆ ಹೂರ್ಣನ ತುಂಬ್ಕೊಳ್ತಿರಲ್ಲ ಅದೇ ರೀತಿ ತುಂಬ್ಕೊಳ್ಳೋದು. ನೋಡಿ ರೆಡಿ ಆಯಿತು. ಈಗ ನಾನು ಹಿಟ್ಟು ಹಚ್ಚಿ ಲಟ್ಟಿಸ್ತೀನಿ ಇದನ್ನು. ತುಂಬ ಇದನ್ನೇನು ತೆಳ್ಳಗೇನು ಲಟ್ಸೋದು ಬೇಡ, ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ. ತುಂಬ ತೆಳ್ಳಗೆ ಲಟ್ಸೋಕೆ ಹೋದರೆ ಒಳಗಡೆ ಇರೋ ಆಲೂಗಡ್ಡೆ ಎಲ್ಲ ಸ್ವಲ್ಪ ಹೊರಗಡೆ ಬಂದಂಗೆ ಶುರು ಆಗುತ್ತೆ. ಸೊ ಮೀಡಿಯಮ್ ಆಗಿರಲಿ ಸಾಕು. ನೋಡಿ ಇಷ್ಟೇ ಸಾಕು. ಸ್ವಲ್ಪ ಅಂದರೆ ದಂಡಿ ಲಟ್ಸ್ಕೋಬೇಕು, ಇಲ್ಲಾಂದರೆ ಅದೆಲ್ಲ ದಪ್ಪ ದಪ್ಪ ಅನಿಸ್ಬಿಡುತ್ತೆ. ನೆಕ್ಸ್ಟ್ ನಾನೀಗ ತವ ಕಾದಿದೆ. ಚಪಾತಿಗೆಲ್ಲ ಹಾಕೋದಕ್ಕಿಂತ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೋಬೇಕು. ಉರಿ ಜೋರು ಇಟ್ಕೊಂಡು ಬೇಯಿಸ್ಕೋಬೇಕು, ಇಲ್ಲಾಂದರೆ ಹಸಿ ಬಿಸಿ ಬೆಂದ್ಬಿಡುತ್ತೆ ಪರೋಟ. ನೋಡಿ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೋಬೇಕು. ಆಲೂಗಡ್ಡೆಲೇ ಎಲ್ಲ ಮಸಾಲೆ ಇರೋದ್ರಿಂದ ಇದಕ್ಕೆ ಸಪ್ರೇಟಾಗೇನು ಚಟ್ನಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನೀವು ಬಿಸಿ ಬಿಸಿ ಇರೋವಾಗ ತುಪ್ಪದ ಜೊತೆ ತಿನ್ಬೋದು, ಇಲ್ಲಾಂದರೆ ಮೊಸರು ಚಟ್ನಿ ಪುಡಿ ಹಚ್ಕೊಂಡು ತಿಂದ್ರೂ ಸೂಪರಾಗಿರುತ್ತೆ. ಹಾಗೆ ಇದ್ಯಾರಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೀರಾ, ಇವರು ನಮ್ಮ ಪಕ್ಕದ ಮನೆ ಆಂಟಿ. ಸಂಜೆ ಹಾಗೆ ಹೊರಗಡೆ ವಾಕ್ ಮಾಡ್ತಾಯಿದ್ದೆ, ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ರು ಸಿಂಪಲ್ಲಾಗಿ ಅವ್ರ ಮಗ ಮತ್ತು ಮಗಳು. ನನ್ನೂ ಕರೆದಿದ್ರು, ಹೋಗಿದ್ವಿ, ಸಿಂಪಲ್ಲಾಗಿ ಸೆಲೆಬ್ರೇಷನ್ ಆಯಿತು. ಇವರು ಅವ್ರ ಮಗಳು. ಹಾಗೆ ಇವರು ಅವ್ರ ಸೊಸೆ. ಎಲ್ಲರೂ ಈಗ ಲೈಟಾಗಿ ಕೇಕ್ ತಿಂತಾ ಇದ್ದೀವಿ. ತುಂಬ ಜಾಸ್ತಿ ಜನ ಏನಿರಲಿಲ್ಲ, ಅಕ್ಕಪಕ್ಕ ಚಿಕ್ಕ ಚಿಕ್ಕ ಮಕ್ಕಳು ಜೊತೆಗೆ ಕವಿತಾ ನಾನು ಸ್ವಲ್ಪ ಅಷ್ಟೇ ಜನ ಇದ್ವಿ. ಹಾಗೆ ಇಲ್ಲಿ ನೋಡಿ ಪುಟಾಣಿ ಪಪ್ಪು, ನನಗೆ ಇವಳು ತುಂಬಾ ಇಷ್ಟ. ಯಾವಾಗಲಾದರೂ ಫ್ರೀ ಇದ್ದಾಗ ನಾನು ಹೋಗಿ ಎತ್ಕೊಳ್ತಾ ಇರ್ತೀನಿ. ನೋಡಿ ಎಷ್ಟು ಕ್ಯೂಟಾಗಿದ್ದಾಳೆ ಅಂತ, ಹಠ ಮಾಡ್ತಾ ಇದ್ಲು. ಸೊ ಹಾಗಾಗಿ ಹಾಗೆ ಈ ಕ್ಯೂಟ್ ಬೇಬಿ ಹೆಸರು ರಕ್ಷಾ ಎನ್ ಅಂತ ಹೇಳಿ ಫೇಸ್ಬುಕ್ಕಲ್ಲಿ ಮೈ ಕ್ಯೂಟ್ ಬೇಬಿ .in ಇವಳು ಪಾರ್ಟಿಸಿಪೇಟ್ ಮಾಡಿದ್ದಾಳೆ. ಎಲ್ಲರೂ ವೋಟ್ ಮಾಡಿ ಅವಳಿಗೆ ಸಪೋರ್ಟ್ ಮಾಡಿ ಅವಳು ವಿನ್ ಆಗೋಕ್ಕೆ ನಿಮ್ಮಿಂದ ಒಂದು ಎನ್ಕರೇಜ್ಮೆಂಟ್ ಸಿಕ್ಕಂಗಾಗುತ್ತೆ. ಜಸ್ಟ್ ಸಿಂಪಲ್ಲಾಗಿರೋ ಬರ್ಡೇನ ಮುಗಿಸ್ಕೊಂಡು ಬಂದ್ವಿ. ನೋಡಿ ಅವರು ನೈಟ್ ಡ್ರೆಸ್ಸಲ್ಲಿ ಇದ್ದಾರೆ, ನಾನು ಹಾಗೆ ಕಾಮನ್ನಾಗಿ ಹೊರಗಡೆ ವಾಕ್ ಮಾಡ್ತಾಯಿದ್ದೆ. ಕರೆದ್ರು ಹೋಗಿದ್ವಿ. ಸಿಂಪಲ್ಲಾಗಿರೋ ಬರ್ಡೇ ಜೊತೆಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೋಡಿ ಸೈನ್ಯ ಎಲ್ಲ ಇಲ್ಲೇ ಆಡ್ತಾ ಇದ್ದಾರೆ, ಮಾತಾಡೋಕ್ಕೂ ಬಿಡ್ತಾ ಇಲ್ಲ, ತುಂಬ ಡಿಸ್ಟರ್ಬೆನ್ಸ್ ಇದೆ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬಾಯ್.